ಬಿಜೆಪಿ ಸರ್ಕಾರಕ್ಕೆ ಮತ್ತೊಂದು ಮುಜುಗರ ಸಿದ್ದು ಮತ್ತೆ ಸಿಎಂ ಆಗಬೇಕಂತ ಹೇಳಿ ಸಚಿವ ಶ್ರೀರಾಮುಲು ಅವರು ಹೇಳಿದ್ರು ರಾಮುಲು ಹೇಳಿಕೆಯಿಂದ ಬಿಜೆಪಿ ಸರ್ಕಾರಕ್ಕೆ ಒಂದು ರೀತಿಯ ಮುಜುಗರ ಆಗಿತ್ತು ರಾಮುಲು ಹೇಳಿಕೆಗೆ ತಿರುಗೇಟನ ಕೊಟ್ಟಿದ್ದಾರೆ ಸಿಟಿ ರವಿ ಅವರು ರಾಮುಲು ಅವರು ವರ್ಣರಂಜಿತ ರಾಜಕಾರಣಿ ಯಾವ ಅರ್ಥದಲ್ಲಿ ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ದಾರೋ ಗೊತ್ತಿಲ್ಲ ಕೆಲವು ಸಾಂದರ್ಭಿಕ ಮಾತುಗಳನ್ನು ಆಡಿರಬೇಕು ಅಂತ ಹೇಳಿ ಶ್ರೀರಾಮುಲು ಹೇಳಿಕೆಗೆ ಸಿಟಿ ರವಿ ಅವರು ತಿರುಗೇಟನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರಕ್ಕೆ ಮತ್ತೊಂದು ಮುಜುಗರ ಈ ಹಿಂದೆ ಶ್ರೀರಾಮುಲು ಅವರು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಯ ಬೆನ್ನಲ್ಲೇ ರಾಜ್ಯ ಬಿಜೆಪಿಗೆ ಒಂದು ರೀತಿಯ ಮುಜುಗರ ಆಗಿತ್ತು ಏಕೆಂದರೆ ಒಂದು ಕಡೆ ಬಿಜೆಪಿಗರು ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಧಿಕಾರದ ಗದ್ದುಗೆಯನ್ನು ಹಿಡಬೇಕು ಅಂತ ಶ್ರಮಿಸ್ತಾ ಇರುವಂತಹ ನಿಟ್ಟಿನಲ್ಲೇ ಬಳ್ಳಾರಿಯಲ್ಲಿ ಈ ಹೇಳಿಕೆ ಕೊಟ್ಟಿದ್ದು ವ್ಯಾಪಕ ಮುಜುಗರಕ್ಕೆ ಕಾರಣವಾಗಿತ್ತು ಕುರುಬರ ವಿರುದ್ಧ ಅಂತೇಳಿ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ ನಾನು ಸಿದ್ದರಾಮಯ್ಯ ವಿರುದ್ಧ ಅಂತೇಳಿ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ ಅವಕಾಶ ಬಂದ್ರೆ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ನಾನು ಆಸೆ ಪಡಂತ ವ್ಯಕ್ತಿ ಅಲ್ಲ ನಾನು ಕೂಡ ಒಬ್ಬ ನಿಮ್ಮಂಗ ಸಿದ್ದರಾಮಯ್ಯ ಕೇಳಿ ರಾಮಲೂರು ಆಗ್ಬೇಕಂದ್ರೆ ನಾವು ಸಿದ್ದರಾಮಯ್ಯ ಕೂಡ ಒಪ್ತಾರೆ ರಾಮಲೂರು ಆಗ್ಲಿ ಮುಖ್ಯಮಂತ್ರಿ ಅಂತ ಏನ್ರಿ ಹಂಗ ಹಂಗ ಒಬ್ರಿಗೊಬ್ರು ಅಲ್ರಿ ಈ ದೊಡ್ಡ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಇವೆಲ್ಲ ಮಾಡ್ಲೇಬೇಕು ನಾವು ರಾಜಕಾರಣ ತಂತ್ರಗಳು ಇವೆಲ್ಲ ಇವೆಲ್ಲ ಮಾಡ್ಕೊಂಡು ಹೋಗ್ಬೇಕು ರಾಮುಲು ಅವರು ಈಸ್ಟ್ಮನ್ ಕಲರ್ ರಾಜಕಾರಣಿ ನಾನು ವೈಟ್ ಆ್ಯಂಡ್ ಬ್ಲ್ಯಾಕು ಹಾಗಾಗಿ ನೀವು ಅವರಿಗೆ ಪ್ರಶ್ನೆ ಕೇಳಿ ನಾನು ವೈಟ್ ಆ್ಯಂಡ್ ಬ್ಲ್ಯಾಕು ನಮಗೆ ನಾನು ಈಸ್ಟ್ಮನ್ ಕಲರ್ ಅಲ್ಲ ಹಾಗಾಗಿ ಅವರು ವರ್ಣರಂಜಿತ ರಾಜಕಾರಣಿ ಯಾವ ಹಿನ್ನೆಲೆಯಲ್ಲಿ ಯಾವ ಕಾರಣ ಕೇಳಿದ್ದಾರೆ ಗೊತ್ತಿಲ್ಲ ನಾಳೆ ಅಥವಾ ಅವ್ರೇನು ಹೇಳ್ತಾರೆ ಗೊತ್ತಿಲ್ಲ ಹಾಗಾಗಿ ನಾನು ಹೇಳಿಕೆಯನ್ನು ಗಮನಿಸೂ ಇಲ್ಲ ಕಿವಿಗೆ ಬಿದ್ದಿದೆ ನಾನು ಗಮನಿಸಿಲ್ಲ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಅವರೇ ಇನ್ನೊಂದು ಸರಿ ನೀವು ಪ್ರಶ್ನೆ ಕೇಳಿದ್ರೆ ಸ್ಪಷ್ಟ ಆಗುತ್ತೆ ಆಗಲೂ ಅವ್ರು ಸಮರ್ಥಿಸಿದರೆ ಆಗ ಮಾತಾಡ್ತೀನಿ